ನಿಸರ್ಗದಲ್ಲಿ ಕೆಂಪು ಗುಲಾಬಿಯನ್ನು ಕಂಡಾಕ್ಷಣ ದುಂಬಿಗಳ ದಂಡೆ ಬಂದು ಮಕರಂದವನ್ನು ಹೀರಿ ಸಂತೋಷ ಪಡುತ್ತವೆ. ಅದೇ ರೀತಿ ಸುಂದರವಾದ ಹೆಣ್ಣುಗಳು ಸಿಕ್ಕ ಕ್ಷಣ ಅವರ ಸೌಂದರ್ಯವನ್ನು ಅನುಭವಿಸುವುದೇ ಈ ಬಲರಾಮನ ಕಾಯಕ. ಅದೆಷ್ಟೋ ದಿನಗಳು ಗತಿಸಿ ಹೋದರು ಈ ಬಲರಾಮನ ಕಣ್ಣಿಗೆ ಒಂದು ಕನ್ನೇನು ಕಾಣುತ್ತಿಲ್ಲವಲ್ಲ. ಆಹಾ, ಶಂಭೋಲಿಂಗ ಹಿರೇಮಠ, ಒಂಟಿ ಹಕ್ಕಿ ಇತ್ತ ಕಡೆನೆ ಬರ್ತಾ ಇದೆ. ಬರಲಿ ಬರಲಿ, ಮುಖ ನೋಡಿ ವಿಚಾರಿಸಿದರಾಯ್ತ. ಹಲೋ ಮಿಸ್ಟರ್, ಸ್ವಲ್ಪ ದಾರಿ ಬಿಟ್ಟು ನಿಂತ್ಕೊಳ್ರಿ. ಮಧ್ಯ ರಸ್ತೆಯಲ್ಲಿ ಹೀಗೆ ನಿಂತ್ರೆ ಓಡಾಡೋರಿಗೆ ತೊಂದರೆ ಆಗೋದಿಲ್ವೇನು? ದಯವಿಟ್ಟು ದಾರಿ ಬಿಡಿ. ನಾನು ತೊಂದರೆ ಆಗುತ್ತದೆ ಎಂದು ನಿಮ್ಮಂತ ಸುಂದರಿಯರನ್ನು ಬಿಟ್ಟು ಹೋದರೆ ಖಂಡಿತ ತೊಂದರೆ ಆಗುತ್ತದೆ. ಏನಿದು ಬೇಲೂರ ಶಿಲ ಬಾಲಕ್ಕೆ? ಶಿಲಾ ಬಾಲಕಿ ಅಂತಿರುವ ಈ ಸುಂದರ ಬಾಲೆ ಇಷ್ಟು ದಿವಸದಲ್ಲಿದ್ದಳು ನಾ ಕಾಣೆ. ನೀನು ಕೇಳ್ಬೇಕು, ನಾನು ಹೇಳ್ಬೇಕು, ಅದೇ ಕರೆಕ್ಟ್. ಹೇಳ್ತೀನಿ ಕೇಳು. ನಾನು ಇದೇ ಪಕ್ಕದೂರ್ನೋಳು. ಇಲ್ಲಿ ನನ್ನ ಫ್ರೆಂಡ್ ಇದ್ದಾಳೆ, ಅವಳು ನೋಡ್ಕೊಂಡು ಹೋಗೋಣ ಅಂತ ಬಂದಿದ್ದೇನೆ. ಈಗ್ಲಾದ್ರೂ ದಾರಿ ಬಿಡ್ತೀರಾ? ಫ್ರೆಂಡ್ ಅಂದ್ರೆ ಗರ್ಲ್ ಫ್ರೆಂಡ್ ಅಥವಾ ಬಾಯ್ ಫ್ರೆಂಡ್? ಮಿಸ್ಟರ್, ಮೈಂಡ್ ಯುವರ್ ಲ್ಯಾಂಗ್ವೇಜ್. ಒಂಟಿ ಹೆಣ್ಣು ಸಿಕ್ಕಿದ್ದಾಳೆ ಅಂತ ಕೋಪಿನಿಂದ ಮಾತಾಡೋದು ಸರಿಯಲ್ಲ. ಮರ್ಯಾದೆ ಕೊಟ್ಟು ಹೇಳ್ತಾ ಇದ್ದೀನಿ, ಬಿಡೋ ದಾರಿನ. ಸಕ್ಕಿನ ಹೆಣ್ಣೆ, ಈ ಬಲರಾಮ ಒಂದೇ ಒಂದು ಸಾರಿ ನನ್ನ ಸಕ್ಕಿನ ಶಿಖರವನ್ನೇರಿ ಒಂದೇ ಒಂದು ಸಾರಿ ನನ್ನ ಕಣ್ಣನ್ನು ಬಿಟ್ಟು ನೋಡಿದರೆ ಸಾಕು, ಮಣ್ಣು ಮುಕ್ಕಿ ಸಾಯುವೆ ನೀ ಅರಣ್ಯದಲ್ಲಿ. ಸುಮ್ಮನೆ ಈ ನಿನ್ನ ಸುಂದರವಾದ ದೇಹವನ್ನು ನನಗೆ ಅರ್ಪಿಸಿ ನಿನ್ನ ಜೀವ ಉಳಿಸಿಕೊಂಡು ಅದೇ ಸೇರಿಕೊ. ನೀನು ಪ್ರಾಣ ತೆಗಿತೀನಿ ಸರಗ ಹಾಸು ಎಂದ ತಕ್ಷಣ ಓಡಿ ಬಂದು ನಿನಗೆ ಸರಗ ಹಾಸ್ಲಿಕ್ಕೆ ನಾನೇನು ನೀ ಇಟ್ಟುಕೊಂಡ ಸೋಳೆ ಅಲ್ಲ. ಗುಲಾಬಿ ಹೂವು ಅಂದವಾಗಿ ಕಾಣುತ್ತೆ ಅಂತ ಅದನ್ನ ಮುಟ್ಲಿಕ್ಕೆ ಹೋದ್ರೆ ಅದರ ಸುತ್ತ ಮುಳ್ಳಿರುತ್ತೆ ಎಂಬುದನ್ನ ಮಾತ್ರ ಮರಿಬೇಡ. ಬೇಡ ಬೇಡ ಬಿಡದಾರಿನ. ಗುಲಾಬಿಯ ಸುತ್ತಲೂ ಮುಳ್ಳು ಇದೆ ಎಂದು ನನಗೆ ಚೆನ್ನಾಗಿ ಗೊತ್ತು ಚಿನ್ನ. ಹಾಗಂತ ಯಾವ ಸುಂದರಿಯರು ಗುಲಾಬಿ ಹೂವನ್ನ ಮುಟ್ಕೊಳ್ಳದೆ ಇರ್ತಾರ? ಅಂದಮೇಲೆ ನಿನ್ನನ್ನು ಹಾಗೆ ಬಿಟ್ಟು ಹೋಗೋದಕ್ಕೆ ನಾನೇನು ಶ್ರೀರಾಮಚಂದ್ರನೂ ಅಲ್ಲ, ನಿನ್ನ ಪಾಲಿನ ಕಾಮ ಭಕ್ಷುಕ ಬಲರಾಮ. ಅಯ್ಯೋ ಮುಟ್ಟಾಳ, ಸಮುದ್ರದ ನೀರ್ ನೋಡಿ ಚೆನ್ನಾಗಿದೆ ಅಂತ ಸಂತೋಷ ಪಡಬೇಕೆ ಹೊರತು ಅದನ್ನು ಕುಡಿಯಲು ಹೋಗೋದು ಶುದ್ಧ ಮುಟ್ಟಾಳತನ. ಅದೇ ಆಳವಾದ ಸಮುದ್ರದಲ್ಲಿ ಈಜಿ ದುಮುಕಿ ಜಯ ಗಳಿಸಿ ಜಯ ಬೇರೆ ಪಡೆದ ಬಂದ ಈ ಬಹದ್ದೂರ್ ಬಲರಾಮನಿಗೆ ಸಾವಿನ ಮೇಲೆ ಅಂಜಿಕೆ. ಸುಮ್ಮನೆ ನನ್ನ ಮಾತಿಗೆ ಒಪ್ಪಿಕೊಂಡು ಈ
ನಿನ್ನೆಗೆ ಒಂದು ಮುತ್ತನ್ನು ಇಕ್ಕುವ. ದೂರ ಸರಿದು ನಿಂತು ಮಾತನಾಡೋ ದುರಾತ್ಮ. ದುರಾತ್ಮ ಯಾರು ಕಣೆ? ದುರಾತ್ಮ ನೀನೇ. ನಿನಗೆ ಏಯ್ ಈ ಸುಂದರವಾದ ಜನ್ಮವನ್ನು ಕೊಟ್ಟನಲ್ಲ, ಆ ನಿನ್ನ ತಂದೆ ದುರಾತ್ಮ. ನಿನಗೆ ಈ ತೊಂಡೆ ಹಣ್ಣಿನಂತ ಸುಂದರವಾದ ದೇಹವನ್ನು ಕೊಟ್ಟನಲ್ಲ, ಆ ದೇವರು ದುರಾತ್ಮ. ನಾನು ನಿನ್ನ ಪಾಲಿಗೆ ಅವತ್ತು ಅವನೇ ಇವತ್ತು ಅವನೇ ಅದೇ ಪರಮಾತ್ಮ. ಮುಚ್ಚಲೆ, ನೀನು ಯಾವ ಸೀಮೆ ಪರಮಾತ್ಮನು? ದೇವರ ಹೆಸರಿನಲ್ಲಿ ಕೆಟ್ಟ ಕೆಲಸ ಮಾಡುವ ನಿಮ್ಮಂಥ ದುಷ್ಟ ಜನಗಳಿಗೆ ಶಿಕ್ಷೆ ಕೊಡ್ಲಿಕ್ಕೆ ಆತ್ಮ ಬಂದೇ ಬರ್ತಾನೆ. ಈ ರಸಿಕ ಪರಮಾತ್ಮನಿಲ್ಲಿರುವಾಗ ಅವನ್ಯಾವ ಪರಮಾತ್ಮನಲ್ಲಿ ದೇವರು, ಆ ದೇವರು ಬಂದು ನನ್ನನ್ನು ಅದು ಹೇಗೆ ಶಿಕ್ಷಿಸುತ್ತಾನೋ ನಾನು ನೋಡಿಯೇ ಬಿಡುತ್ತೇನೆ. ಮಠ ಮಂದಿರಗಳನ್ನು ಕಟ್ಟಿಸಿ ಶಾಲಾ ಕಾಲೇಜುಗಳನ್ನು ನಿರ್ಮಿಸಿ ಅದೇ ಶಾಲಾ ಕಾಲೇಜಿಗೆ ಬರುವ ಹುಡುಗಿಯರನ್ನು ತಮ್ಮ ಪರ್ಸನಲ್ ರೂಮಿನಲ್ಲಿ ಕರೆದುಕೊಂಡು ಹೋಗಿ ಮೋಜು ಮಸ್ತಿ ಮಾಡುವ ದುಷ್ಟ ಸ್ವಾಮಿಗಳನ್ನು ಶಿಕ್ಷಿಸಲು ಹೇಳು. ಆ ನಿನ್ನ ಕಲ್ಲು ದೇವರಿಗೆ. ಅದೇ ಹುಡುಗಿಯರನ್ನು ತಮ್ಮ ಕಾರಿನಲ್ಲಿ ಕೂರಿಸಿಕೊಂಡು ಊರೂರು ಸುತ್ತಿ ಎಂಜಾಯ್ ಮಾಡಿ ಭಕ್ತರು ಕೊಟ್ಟ ಕಾಣಿಕೆಯನ್ನು ಕಾಮದಾಹ ತೀರಿಸಿದ ಹುಡುಗಿಯರಿಗೆ ಪ್ರತಿಯಾಗಿ ಪ್ರೀತಿಯ ಕಾಣಿಕೆಯಾಗಿ ಕೊಡುತ್ತಾರಲ್ಲ, ಮೊದಲು ಅಂಥವರನ್ನು ಶಿಕ್ಷಿಸಲು ಹೇಳು ನಿನ್ನ ಕಲ್ಲು ದೇವರಿಗೆ. ಕರೆ ಆ ನಿನ್ನ ಕಲ್ಲು ದೇವರನ್ನು, ಅದೇಗೆ ಬಂದು ನಿನ್ನನ್ನು ಶಿಕ್ಷಿಸುತ್ತಾನೋ ನಾನು ನೋಡಿ ಏ ಬಿಡುತ್ತೇನೆ. ಅದು ನಿನ್ನ ತಪ್ಪಲ್ಲ, ನಿನ್ನ ಸೃಷ್ಟಿ ಮಾಡ್ದಲ್ಲ ಆ ಭಗವಂತ, ಅವನ ತಪ್ಪು. ನಾನು ಬೈಬೇಕಂದ್ರೆ ಅವನಿಗೆ ಬೈಬೇಕೆ ಹೊರತು ನಿನ್ನಂಥವರಿಗೆ ಅಲ್ಲ. ನೋಡು, ಇಷ್ಟು ದಿವಸ ನನ್ನ ಶೀಲವನ್ನ ಕಾಪಾಡ್ಕೊಂಡು ಬಂದಿದ್ದೀನಿ, ದಯವಿಟ್ಟು ನನ್ನ ತಂಗಿ ಅಂತ ತಿಳ್ಕೊಂಡು ಬಿಟ್ಬಿಡು ನನ್ನನ್ನು. ಯಾಕೆ ಶೀಲ ಶೀಲವೆಂದು ಚೀರಿಕೊಳ್ಳುತ್ತೀಯ ಚಿನ್ನ? ಎಲ್ಲ ಹೆಣ್ಣುಗಳು ಹುಟ್ಟಿದ್ದು ತಮ್ಮ ಶೀಲವನ್ನು ಕಳೆದುಕೊಳ್ಳುವುದು. ಅಂದ ಮೇಲೆ ನೀನೇಕೆ ಸುಮ್ಮನೆ ಶೀಲ ಶೀಲವೆಂದು ಚೀರಿಕೊಳ್ಳುತ್ತೀಯ? ನಮ್ಮಂತ ಗಂಡುಗಳು ಹುಟ್ಟಿದ್ದೆ ನಿಮ್ಮಂತ ಸುಂದರಿಯರನ್ನ ಕುಕ್ಕಿ 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 ತಿನ್ನುವುದಕ್ಕೆ. ಕುಕ್ಕಿ ಕುಕ್ಕಿ ತಿನ್ಲಿಕ್ಕ? ನೋಡು, ಹೆಣ್ಣೆ ಹೆಣ್ಣು ಬಳೆ ತೊಟ್ಟಿದ್ದಾಳೆ ನಿಜ, ಆದ್ರೆ ಸಮಯ ಸಂದರ್ಭ ಬಂದಿದ್ದೆ ಆದ್ರೆ ಅದನ್ನ ಮೇಲೆ ಕೆರೆಸಿ ಬಿಟ್ಟು ಬಿಡ್ಕೊಳ್ತಾಳೆ. ಅದನ್ನ ಮೊದಲು ತಲೆ ನಿಂತು ನೋಡು, ಇದುವರೆಗೂ ನನ್ನ ಮಾನ ಪ್ರಾಣವನ್ನು ಕಾಪಾಡ್ಕೊಂಡು ಬಂದಿದ್ದೀನಿ. ಎಲ್ಲ ಹೆಣ್ಣು ಮಕ್ಕಳ ಬಗ್ಗೆ ಈ ರೀತಿ ಮಾತನಾಡ್ತಿದ್ಯಲ್ಲ, ಎಲ್ಲ ಹೆಣ್ಣುಗಳು ಮದುವೆಯಾದ ತಮ್ಮ ತಮ್ಮ ಪತಿ ದೇವರಿಗೆ ಮೀಸಲು ಎಂಬುದನ್ನ ನೀನು ಮರೆತಂತೆ ಕಾಣ್ತಾ ಇದೆ. ಮದುವೆನೆ ಆಗದೆ ಇರೋ ನಿನಗೇನೆ ಗೊತ್ತು ಮದುವೆ ಎಂಬ ಮೂರಕ್ಷರದ ಅರ್ಥ? ಮದುವೆ ಎಂಬ ಮೂರಕ್ಷರದ ಅರ್ಥವನ್ನು ಬಿಚ್ಚಿ ಹೇಳುತ್ತೇನೆ, ಆ ಚಳಿಯದ ಹಾಗೆ ಬತ್ತಳಿಕೆಯಿಂದ ಬರೆದಿಟ್ಟುಕೋ. ನಿನ್ನ ಕೆಚ್ಚದೆಯ ಮೇಲೆ ಗಂಡು ಎಂಬ ಗರ್ವ ಹುಟ್ಟಿದ್ದೆ 18 ಹರಿಯದ ನಂತರ. ಅಂದ ಮೇಲೆ ಆ ಗಂಡು ಕಂಡ ಕಂಡ ಹೆಣ್ಣುಗಳನ್ನು ಕಣ್ಣು ಹಾಕಿ ನೋಡುತ್ತಾನೆ. ಅಂದ ಮೇಲೆ ಆ ಗಂಡಿನ ತಪ್ಪಲ್ಲ. ಯಾರ ತಪ್ಪು? ಪ್ರಕೃತಿಯ ನಿಯಮವೇ ಹಾಗೆ. ಇದನ್ನು ಅರಿತು ಇದೇ ರೀತಿ ನಡೆಯುತ್ತಾ ಹೋದರೆ ಯಾರ ಹೆಂಡಂದಿರು ಯಾರ ಕೈಯಲ್ಲಿ ಎಂಬುದು ಗೊತ್ತಾಗುತ್ತಲೇ ಇರಲಿಲ್ಲ. ಅದನ್ನರಿತೆ ಹಿರಿಯರು ಒಂದನ್ನು ಹೆಣ್ಣನ್ನು ಕರೆತಂದು ಅವಳ ಕುತ್ತಿಗೆಗೆ ಕರಿಮರಸನವನ್ನು ಬಿಗಿಸಿ, ಇದು ನಿನ್ನ ವಸ್ತು, ಇವಳನ್ನು ಬಿಟ್ಟು ಬೇರೆ ಯಾವ ಹೆಣ್ಣನ್ನು ನೋಡಬೇಡವೆಂದು ಅವನಿಗೆ ಒಪ್ಪಿಸಿ ಹೋಗುತ್ತಾರೆ. ಇದು ಈ ಮದುವೆಯ ಮರ್ಮ. ಇಷ್ಟೆಲ್ಲ ಗೊತ್ತಿತ್ತು, ಮತ್ತೆ ಮದುವೆ ಆಗದ ಒಂದು ಹೆಣ್ಣು ಮೇಲೆ ಕಣ್ಣು ಹಾಕ್ತಾ ಇದೆಯಲ್ಲ, ಅದು ತಪ್ಪಲ್ವೇನು?
ಅಯ್ಯೋ ದೇವ್ರೇ, ದೇವ್ರವನಿಗೂ ನನಗೆ ಅರ್ಥನೇ ಆಗಲಿಲ್ಲ. ಮದುವೆ ಆಗದ ಹೆಣ್ಣನ್ನ ಮುಟ್ಟಕ್ ಬಂದಿರೋದು ದೊಡ್ಡ ತಪ್ಪಾಯ್ತು. ಮತ್ತೆ ನಾನು ಮದುವೆ ಆಗಿಲ್ಲ, ನನ್ನ ಮೇಲೆ ಕಣ್ಣು ಹಾಕ್ತಿದೀಯಲ್ಲ. ಕ್ಷಮಿಸಿ ನಿಮಗೆ ಇಲ್ಲಿವರೆಗೂ ಮಾತಾಡಿದ್ದು ನಂದು ದೊಡ್ಡ ತಪ್ಪಾಯ್ತು. ಅಂತೂ ಲೇಟ್ ಆಗಿ ಬಿಡ್ತೀನಿ. ಕೊನೆ ಮಾತು ಹೇಳಿದಾಗ ಅರ್ಥ ಆಯ್ತು. ದಯವಿಟ್ಟು ನನ್ನನ್ನ ಕ್ಷಮಿಸು ಅಂತ ಕೇಳ್ತಾನ ಅಂತ ತಿಳ್ಕೊಂಡಿದ್ದೀಯಲೇ. ಏ ಬಹದ್ದೂರ್ ಬಲರಾಮ, ಇಷ್ಟು ಕಾಮದ ಪಾಠವನ್ನು ತಿಳಿಸಿ ಹೇಳಿದರು ತಿಳಿದುಕೊಳ್ಳುವ ಹೆಣ್ಣು ನೀನಲ್ಲ ಎಂದಾಗ ಪದೇ ಪದೇ ನಿನಗೆ ಬಲತ್ಕಾರ ಮಾಡೋದೇ ಸರಿ ಅನ್ಸುತ್ತೆ. ಪದೇ ಪದೇ ನೀನು ಇನ್ನೊಬ್ಬರ ಕಡೆ ವಾದಿಸ್ಕೊಳ್ಳೋದೇ ಒಳ್ಳೇದು. ಹಾಗಾದ್ರೆ ಈಗ ಬಲತ್ಕಾರ ಶುರು ಮಾಡೋದೇ ಸರಿ ಅನ್ಸುತ್ತೆ. ಹೌಳ 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 ದುರ್ಬಡ ಹೌಳ. ನನ್ನ ಕಾರ್ಯದಲ್ಲಿ ಅಡ್ಡೈಸಿ ಬಂದವನು ನೀನ್ಯಾವನಲೇ ಬಚ್ಚ? ಹತ್ತು ಹತ್ತು ಮೀರಿ ಆಕಾಶಕ್ಕೆ ಹೋದರು ಹಸಿವಿಯಾದಾಗ ಭೂಮಿಗೆ ಬರಲೇಬೇಕು. ಅದರಂತೆ ಭಾರತ ನಾರಿಯರ ಮಾನ ಹೋಗುವಾಗ ನಿಮ್ಮಂತ ಕಾಮುಕರ ಕೈಯಿಂದ ರಕ್ಷಿಸಿ ಬದೇ ಈ ಮಹಿಳೆಯ ಸ್ಪೆಷಾಲಿಟಿ. ಸುಮ್ಮನೆ ಬಂದು ನನಗೆ ಸೊಕ್ಕಿನಿಂದ ಮಾತನಾಡಬೇಡ. ನಿನಗೆ ಪ್ರಾಣದ ಮೇಲೆ ಆಸೆ ಇದ್ದರೆ ಇವಳನ್ನು ನನಗೆ ಅರ್ಪಿಸಿ ಸುಮ್ಮನೆ ಇಲ್ಲಿಂದ ಹೊರಟು ಹೋಗಿ. ಏ ಬಂಡ ಬಲರಾಮ, ಈ ನಿನ್ನ ಬಳಕೆ ಹೆದರಿ ಈ ಕನ್ನೆಯನ್ನು ನಾನು ಒಪ್ಪಿಸಿ ಹೋಗಲಿಕ್ಕೆ ನಾನೇನು ಸೆಂಡನಲ್ಲ. ಇದೇ ಈ ಕೊಡೆಯಿಂದ ಕೆಲಸ ಮಾಡಿ ನಿನ್ನನ್ನು ಕೊಲೆ ಮಾಡುವುದಂತೂ ಖಂಡಿತ. ನಿಮ್ಮಂತ ನರ ಕುನ್ನಿಗಳಿಗೆ ಹಾಲನ್ನು ಸುಣ್ಣದ ನೀರೆಂದು ಕುಡಿಸಿ ನಿಮ್ಮಂತವರನ್ನ ಪರಲೋಕಕ್ಕೆ ಕಳಿಸಿದ ಈ ಬಲರಾಮನಿಗೆ ಪ್ರಾಣದ ಮೇಲೆ ಅಂಜಿಕೆ. ಅಂಜಿಕೆ ಅಷ್ಟಲ್ಲಲೇ, ನಿಮ್ಮಂತ ತಾಯಿ ಗಂಡರು ಚಂಡಾಡುವ ಧೈರ್ಯ ನನ್ನಲ್ಲಿದೆ. ಆ ಧೈರ್ಯ ನಿನ್ನಲ್ಲಿದ್ದರೆ ನೀನೇಕೆಲೆ ನಿನ್ನ ತಂಗಿಯನ್ನು ಕಳೆದುಕೊಳ್ಳುತ್ತಿದ್ದೆ? ಯಾರೋ ನಿನ್ನ ತಂಗಿಯ ಸೀಲವನ್ನು ಕೆಡಿಸಿ ಕೊಲೆ ಮಾಡಿ ಬಿಸಾಡಿ ಹೋದಾಗ ಆ ಗೆಲ್ಲಿ ಅಡಗಿತ್ತಲೇ ಈ ನಿನ್ನ ಪರಾಕ್ರಮದ ಶೌರ್ಯ. ಏ ಬಂಡಬಲರಾಮ, ನಾನು ಯಾವ ವಿಚಾರವನ್ನು ಮರೆಯಬೇಕೆಂದಿದ್ದೇನೋ ಆ ವಿಚಾರವನ್ನು ನೆನಪಿಸಿ ಮತ್ತಷ್ಟು ರೊಚ್ಚೆಗೆಬ್ಬಿಸಿಟ್ಟಿಯ. ಆ ನನ್ನ ತಂಗಿಗೆ ಸೇವೆ ಮಾಡಿದವನು ಯಾವನು ಎಂಬುದು ಗೊತ್ತಾದರೆ ಆ ಕತ್ತೆಯ ಮಗನ ಕೊಯ್ಯುಗಳನ್ನು ಕತ್ತರಿಸಿ ಜೀವಂತ ನನ್ನ ತಂಗಿಯ ಸಮಾಧಿ ಪಕ್ಕದಲ್ಲಿ ಸಮಾಧಿ ಮಾಡದಿದ್ದರೆ ಮೈಲಾರಿನೇ ಅಲ್ಲ. ಮೊದಲೇ ಅದ್ ಹೆಂಗ್ ನನ್ನ ಎದುರು ಹಾಕ್ಯಂದು ಬದುಕ್ತೀಯ? ಬದುಕು ನೋಡಮ್ಮ, ಏ ಊರಿಗೆ ಬಂದಿದೀಯ ಅಂದ್ಮೇಲೆ ನೀರಿಗೆ ನೀನು ಬರಲೇಬೇಕು. ಇನ್ನೊಂದು ಸಾರಿ ಸಿಕ್ಕಾಗ ನಿನ್ನ ನೋಡ್ಕೋತೀನಿ. ಬಾಬು ಹೋಗು ಪಂಡ ಬಲರಾಮ ಹೋಗು. ನಿನ್ನಂತ ಗಂಡ ಸುಳ್ಳಿರೋದ್ರಿಗೆ ಬಾಳಿ ಬದುಕಬೇಕೆಂಬುದು ನನಗೆ ಚೆನ್ನಾಗಿ ಗೊತ್ತು. ಬಂಡ ಅಲ್ಲರಿ, ಮೆಂಟ್ಲು ಅಂತ ಕರಿಬೇಕಷ್ಟೇ ಅವನು.
ನೀವೇಕೆ ಈ ಕಾಡಿನಂತ ಒಬ್ಬಂಟಿಯರಾಗಿ ಬಂದಿರಿ? ನಿಮ್ಮಂತ ಸುಂದರವಾದ ಹೆಣ್ಣುಗಳು ಬರುವುದನ್ನೇ ನೋಡುತ್ತಿರ್ತಾರೆ ಅಂತ ಕಾಮುಕರು ಅಂದಾಗೆ ನೀವು ಯಾರು ಅಂತ ಗೊತ್ತಾಗಲ್ಲ. ಹೇಳ್ತೀನಿ, ನನ್ನ ಹೆಸರು ಗೀತಾ ಅಂತ. ಚಿಕ್ಕಂದಿನಲ್ಲೇ ತಂದೆ ತಾಯಿನ ಕಳೆದುಕೊಂಡು ತಬ್ಬಲಿ ಆದ ನನ್ನ ಮುದ್ದಾಗಿ ಬೆಳೆಸಿ ವಿದ್ಯಾವಂತಳನ್ನಾಗಿ ಮಾಡಿ ಆಳದ ಮರದಂತೆ ಬೆಳೆಸಿ ನಿಲ್ಲಿಸಿದ ನನ್ನ ತಂದೆ ನಡುನೂರಿನಲ್ಲಿ ಕೈಬಿಟ್ಟು ಹೋದ್ರು. ಇನ್ನು ನನ್ನ ಗೋಳ್ನ ಕತೆ ಕೇಳಿದ ನನ್ನ ಸ್ನೇಹಿತೆ ಇದೇ ಊರ್ನವಳು, ಅವಳೇ ನನ್ನನ್ನು ಇಲ್ಲಿ ಕರೆದುಕೊಂಡು ಬಂದಿದ್ದಾಳೆ. ಸರಿ, ನಾನೊಂದು ಮಾತು ಕೇಳ್ತೀನಿ, ನಡೆಸ್ಕೊಡ್ತೀರಾ? ನಿನ್ನ ಮಾತಿನಿಂದ ಈ ಜಗತ್ತಿಗೆ ಒಳ್ಳೆಯದಾಗದ್ರೆ ನಾನು ಒಪ್ಪುತ್ತೇನೆ. ನೋಡಿ, ನನ್ನ ಮಾನವನ್ನು ಕಾಪಾಡದೆ ನಿಮ್ಮ ಜೊತೆ ನನ್ನ ಜೀವನವನ್ನು ಕಳಿಬೇಕಂತ ಡಿಸೈಡ್ ಮಾಡಿದ್ದೀನಿ. ನೀವು ನನ್ನನ್ನು ಮದುವೆ ಆಗ್ತೀರಾ? ಮದುವೆ ನನಗೆ ಯಾಕೋ ಕಷ್ಟದಲ್ಲಿ ಇದ್ದವರೇ ನನ್ನ ಸಹೋದರರು, ಅನ್ಯಾಯವಾಗಿ ಅತ್ಯಾಚಾರಕ್ಕೊಳಗಾದವರೇ ನನ್ನ ತಂಗಿಯರು ಅಂತ ಬಾಳಿ ಬದುಕುತ್ತಿರುವ ನಾನು. ಎಲ್ಲರೂ ಕುತ್ಕೊಳ್ರಿ, ಕೆಳ ಕುತ್ಕೊಳ್ರಿ, ಹಿಂದಿದ್ದವರಿಗೆ ಏನ ಕಾಣಲ್ಲ, ಕುತ್ಕೊಳ್ರಿ. ಅಂತದ್ರಲ್ಲಿ ಮದುವೆ ಅದಕ್ಕೆ ಯಾಕೋ ನನ್ನ ಮನಸ್ಸು ಒಪ್ಪುತ್ತಿಲ್ಲ. ದಯವಿಟ್ಟು ಎಲ್ಲರೂ ಕುಂದಿರ್ಬೇಕು. ಇನ್ನೊಬ್ಬರ ಮುಖ ನಮ್ಮನ್ನ ನೋಡಿ ಕಲೆ ಹಾಕುತ್ತೆ, ನಮ್ಮ ಮನಸ್ಸು ಇನ್ನೊಬ್ಬರು ನೋಡಿ ಬಲೆ ಹಾಕುತ್ತಲ್ಲ, ಇದಕ್ಕೇನು ಹೇಳ್ತೀರಾ? ನೋಡಿ, ಅತಿಯಾದ ಅತಿಯಾದ ಆನಂದ ಯಾವತ್ತಿಗೂ ಆತಂಕವನ್ನು ತರಬಾರದು. ಸ್ವರ್ಗದ ಬಾಗಿಲು ಸರ್ವರಿಗೂ ಸ್ವಾಗತ ಇದೆ, ಇದಕ್ಕೇನು ಹೇಳ್ತೀರಾ? ಸ್ವ ನಾನಷ್ಟು ನಿಮ್ಮಷ್ಟು ಶಾಲೆ ಕಲಿತವನಲ್ಲ, ಮೇಲಾಗಿ ನಿಮಗೆ ಬುದ್ಧಿ ಹೇಳುವಷ್ಟು ಹಾಗೆ ಗೊತ್ತಾಯ್ತು ಬಿಡಿ. ನಿಮ್ಮ ಹೆಸರು ಮೈಲಾರಿ ಅಂತ ಹೇಗೆ ಗೊತ್ತಾಯ್ತಂತನ? ಆಗ್ಲೇ ನೀವೇ ಹೇಳಿದ್ರಲ್ಲ, ಭಾರತ ನಾರಿಯರ ಮಾನ ಹೋಗುತ್ತಿರಬೇಕಾದ್ರೆ ಓಡಿ ಬಂದು ಕಾಪಾಡುವವರು ಮೈಲಾರಿ ಅಂತ. ನೋಡು ಮೈಲಾರಿ, ಹೆಚ್ಚಿನ ನಾನು ನಿನಗೆ ಹೇಳೋದಿಲ್ಲ. ನನ್ನ ಮೇಲೆ ನಿನಗೆ ಪ್ರೀತಿ ಇದ್ರೆ ಕೈ ಮೇಲೆ ಕೈ ಹಾಕು, ಇಲ್ದಿದ್ರೆ ಬಂದ ದಾರಿಗೆ ಸುಖ ಇಲ್ಲ ಅಂತ ಹೊರಟು ಬಿಡು. ಮೈಲಾರಿ, ಉಹ್
ಕಾಯ್ತಾ ಇರ್ತಾರೆ, ನನ್ನ ಸ್ನೇಹಿತನು ಕಾಯ್ತಾ ಇರ್ತಾರೆ. ಹೋಗಿ ಬರ್ಲಾ. ಅದನ್ನಾದ್ರೂ ಜೋರಾಗನ್ರಿ, ಹಣ್ಣುಗಳು ತಿಂದುಕೊಂಡು ಹೋಗು. ಆಯ್ತು, ತಿನ್ಕೊಂಡು ಹೋಗ್ತೀನಿ. ಇಲ್ಲಿ ಎಲ್ಲೂ ಎಲ್ಲೂ ನನ್ನ ಮನಸ್ಸು ಕಾಣೆಯಾಗಿದೆ. Yeah.